ಸಾಧಾರಣ ಕಾಲದ 9ನೇ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನಕ್ಕೆ ಈ ದಿನದ ಕೀರ್ತನೆಯನ್ನು ತೆಗೆದುಕೊಳ್ಳೋಣ. ಪ್ರಭುವಿಗೆ ಸ್ತುತಿ ಸ್ತೋತ್ರ, ಮನವೇ ವಂದಿಸುವ ಆತನನು, ಪ್ರಾಣವಿರುವವರೆಗೆ ಸ್ತುತಿಸುವೆನು ಪ್ರಭುವನು, ಬಾಳೆಲ್ಲ ಹಾಡಿ ಭಜಿಪೆನು ನನ್ನ ದೇವನನು, ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವನು ಆತನೇ, ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂಧಿತರಿಗೆ, ಕಣ್ಣನ್ನೀಯುವನು ಪ್ರಭು ಕುರುಡರಿಗೆ, ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ, ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆಧರಿಸುವನು ಅನಾಥರನು ವಿಧವೆಯರನು. ಆತನ ಒಲವಿರುವುದು ಸಾಧು ಸಜ್ಜನರಿಗೆ, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನು. ಪ್ರಭುವೇ ಅರಸನು ಸದಾಕಾಲಕ್ಕೂ, ಸಿಯೋನ್ ನಿನ್ನ ದೇವನಾಳುವನು ತಲಾಂತಲತರಕ್ಕೂ. ನಮ್ಮ ಜೀವನದ ಧ್ಯೇಯ, ಉದ್ದೇಶ, ಸಾರ್ಥಕತೆ ಎಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕುತ್ತಾ ಹೋದರೆ ಖಂಡಿತವಾಗಿಯೂ ಇವತ್ತಿನ ಕೀರ್ತನೆಯ ಆ ಮಾತುಗಳಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಮನವೇ ವಂದಿಸುವ ಆತನನ್ನು, ಪ್ರಾಣವಿರುವವರೆಗೆ ಸ್ತುತಿಸುತ್ತಿರು ಪ್ರಭುವನು. ಕೀರ್ತನೆಗಾರ ನನ್ನ ಪ್ರಾಣ ಇರುವವರೆಗೆ ನನ್ನ ದೇವನನ್ನು ಸ್ತುತಿಸುತ್ತೇನೆ ಎಂಬಂತಹ ಮಾತುಗಳನ್ನು ಆಡುತ್ತಾನೆ. ಏಕೆಂದರೆ ಸಂತ ಅಗೋಸ್ತಿನರು ಹೇಳಿದಂತೆ, ಈ ಜಗತ್ತಿನ ಯಾವ ವಸ್ತುಗಳು ನನ್ನ ಹೃದಯಕ್ಕೆ ಸಂತೃಪ್ತಿಯನ್ನು, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ನೀಡಲು ಅಸಾಧ್ಯ. ನಾನು ದೇವರಲ್ಲಿ ವಿಲೀನನಾಗುವ ತನಕ, ನನ್ನ ಆತ್ಮ ಆತನ ಆತ್ಮದಲ್ಲಿ ಒಂದಾಗುವ ತನಕ ನನಗೆ ಸಂತೃಪ್ತಿ ಸಿಗದು. ಖಂಡಿತವಾಗಿಯೂ ಇದೇ ಮಾತಿನ ಆ ಅರ್ಥವನ್ನು ಕೀರ್ತನೆಯ ಈ ಮಾತುಗಳಲ್ಲೂ ನಾವು ಅರ್ಥೈಸಿಕೊಳ್ಳಬಹುದು. ನನ್ನ ಪ್ರಾಣವಿರುವವರೆಗೆ ದೇವನನ್ನು ಸ್ತುತಿಸುತ್ತೇನೆ. ಏಕೆಂದರೆ ಬೇರೆ ಯಾವ ವಸ್ತುವಿನಿಂದಲೂ, ಬೇರೆ ಯಾವ ಕಾರ್ಯದಿಂದಲೂ ನನಗೆ ಅಷ್ಟೊಂದು ಸಂತೃಪ್ತಿ ಶಾಂತಿ ಸಮಾಧಾನ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ನಾನು ದೇವರನ್ನು ಏನಕ್ಕೆ ಸ್ತುತಿಸುತ್ತೇನೆಂದರೆ, ದೇವರು ತನ್ನ ವಾಗ್ದಾನವನ್ನು ಸಂಪೂರ್ಣಗೊಳಿಸುತ್ತಾರೆ. ಮಾತೆ ಮರಿಯಳು ಇದೇ ಮಾತುಗಳನ್ನು, ಇದೇ ವಾಕ್ಯಗಳನ್ನು ತನ್ನ ಗೀತೆಯಲ್ಲಿ, ಆ ಸ್ತುತಿ ಗೀತೆಯಲ್ಲಿ ಹಾಡುತ್ತಾಳೆ. ಮಾತೆ ಮರಿಯಳು ದೇವರನ್ನು ಇದೇ ಕಾರಣಕ್ಕಾಗಿ ಸ್ತುತಿಸುತ್ತಾರೆ. ಏಕೆಂದರೆ ದೇವರು ಯಾವತ್ತೂ ತಮ್ಮ ವಾಗ್ದಾನಕ್ಕೆ ತಪ್ಪಿದವರಲ್ಲ. ಪ್ರತಿಯೊಂದು ವಾಗ್ದಾನವನ್ನು ಅವರು ಸಂಪೂರ್ಣಗೊಳಿಸುತ್ತಾರೆ. ಆದ್ದರಿಂದ ಸರ್ವವ್ಯಾಪಿ ದೇವರ, ಸರ್ವಶಕ್ತ ದೇವರ, ಸರ್ವಜ್ಞಾನಿ ದೇವರ ಆ ಪ್ರೀತಿಯನ್ನು ಸವಿಯುತ್ತಾ ಅವರನ್ನು ನನ್ನ ಪ್ರಾಣ ಇರುವವರೆಗೆ ಸ್ತುತಿಸುತ್ತೇನೆನ್ನುತ್ತಾನೆ ಕೀರ್ತನೆಗಾರ. ಪ್ರೀತಿಯ ಶ್ರೋತೃಗಳೇ, ನಮ್ಮ ಜೀವನಕ್ಕೆ ನಾವು ಎಲ್ಲಿಂದ ಅರ್ಥವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ನನ್ನ ಜೀವನಕ್ಕೆ ನಿಜವಾಗಿ ಅರ್ಥ ನೀಡುವಂತಹ ಸಂಗತಿ ಯಾವುದು? ವಿದ್ಯಾಭ್ಯಾಸ, ಹಣ, ಹೆಸರು, ಅಂತಸ್ತು, ಸಿರಿತನ, ಯಾವುದು ನನಗೆ ನನ್ನ ಜೀವನದಲ್ಲಿ ಹೆಚ್ಚಿನ ಸಾರ್ಥಕತೆಯನ್ನು ಕೊಡುತ್ತದೆ? ಕೀರ್ತನೆಯ ಈ ಮಾತುಗಳು ನಮಗೆ ಪ್ರೇರಣೆಯಾಗಿರಲಿ. ಇವೆಲ್ಲ ಬೇಕು, ನಾನು ಈಗ ಹೇಳಿದಂತಹ ಎಲ್ಲ ವಸ್ತುಗಳು, ಸಂಗತಿಗಳು ನಮ್ಮ ಜೀವನದಲ್ಲಿ ಬೇಕು. ಆದರೆ ಅವು ದೇವರಿಗಿಂತ ಮಿಗಿಲಾಗಬಾರದು. ದೇವರು ಮೊದಲ ಸ್ಥಾನದಲ್ಲಿದ್ದರೆ ಬೇರೆಲ್ಲವನ್ನ ದೇವರು ಕರುಣಿಸುತ್ತಾರೆ. ಅಬ್ರಹಾಮನ ಉದಾಹರಣೆಯನ್ನು ನೋಡಿದ್ದೇವೆ. ತನ್ನ ಮಗನನ್ನ ಕೇಳಿಕೊಂಡಾಗಲೂ ಆತ ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ ತ್ಯಾಗ ಮಾಡಲು ಸಿದ್ಧನಾಗಿದ್ದ. ಅಂಥ ಒಂದು ತ್ಯಾಗದ ಮನೋಭಾವನೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ದೇವರನ್ನು ಸಂಪೂರ್ಣವಾಗಿ ಆರಾಧಿಸಲು ಸಾಧ್ಯವಾಗುತ್ತದೆ. ಹಾಗೆ ಅಬ್ರಹಾಮನಂತೆ ಎಲ್ಲ ವಾಗ್ದಾನಗಳನ್ನು ನನ್ನ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ದೇವರ ಮೇಲಿನ ವಿಶ್ವಾಸ ಬಲವಾಗಲಿ. ನಮ್ಮ ದೇವರು ನಮ್ಮನ್ನು ರಕ್ಷಿಸುವಂತಹ ದೇವರು ಎಂಬ ವಿಶ್ವಾಸ ದಿನೇ ದಿನೇ ಬಲವಾಗಲಿ. ಆ ದೇವರಲ್ಲಿ ವಿಶ್ವಾಸವಿಟ್ಟು ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸತ್ಯವನ್ನು ಧೈರ್ಯವಾಗಿ ನಾವು ಎದುರಿಸುವಂತಹ, ಜಯಿಸುವಂತಹ ವರದಾನಕ್ಕಾಗಿ ಇವತ್ತು ವಿಶೇಷವಾಗಿ ಪ್ರಾರ್ಥಿಸೋಣ. ಕೀರ್ತನೆಗಾರದಂತೆ ನಾವು ದೇವರನ್ನು ಸ್ತುತಿಸೋಣ. ನನ್ನ ಪ್ರಾಣ ಇರುವವರೆಗೆ ದೇವರೇ ನಾನು ನಿಮ್ಮನ್ನು ಸ್ತುತಿಸಲು ಇಚ್ಛಿಸುತ್ತೇನೆ, ನಿಮ್ಮನ್ನು ಆರಾಧಿಸುತ್ತೇನೆ, ನಿಮ್ಮ ನಾಮದ ಮಹಿಮೆಗಾಗಿ ನನ್ನ ಜೀವನವನ್ನು ಜೀವಿಸುತ್ತೇನೆ ಎಂಬಂತಹ ವಾಗ್ದಾನವನ್ನು ನಾವು ದೇವರಿಗೆ ಮಾಡೋಣ. ದೇವರು ಜೊತೆಗಿದ್ದರೆ ನಮಗೆ ಯಾವ ಕೊರತೆ ಇರದು. ಕೀರ್ತನೆಗಾರನ ಮಾತುಗಳು, ನನ್ನ ದೇವರು ನನಗಿದ್ದರೆ ನನಗೆ ಯಾವ ಕೊರತೆಯೂ ಇರದು. ಏಕೆಂದರೆ ಅವರು ನನ್ನನ್ನು ಹಸಿರು ಗಾವಲಿನಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ಎಂದಿಗೂ ನನ್ನನ್ನು ಮರುಭೂಮಿಗೆ ಕರೆದುಕೊಂಡು ಹೋಗಿ ನನ್ನ ನರಳುವಂತೆ ಮಾಡುವುದಿಲ್ಲ. ಈ ವಿಶ್ವಾಸದಿಂದ
ನಾವು ಸದಾ ಬಾಳುವಂತೆ ಆ ದೇವನಲ್ಲಿ ಪ್ರಾರ್ಥಿಸೋಣ. ಅವರ ವರದಾನಕ್ಕಾಗಿ ಪ್ರಾರ್ಥಿಸೋಣ, ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ವಿಶ್ವಾಸದಿಂದ ಜೀವಿಸುತ್ತಾ ಆತನ ಪ್ರೀತಿಯ ಸಾಧನಗಳಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.